ದಕ್ಷಿಣ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಬಹುತೇಕ ಫಿಕ್ಸ್ ಎನ್ನಲಾಗ್ತಾ ಇದೆ. ಬಿಲ್ಲವ ಮುಖಂಡ ನ್ಯಾಯವಾದಿ ಪದ್ಮರಾಜ್ ರಾಮಯ್ಯಗೆ ಹಾಗಾದ್ರೆ ಟಿಕೆಟ್ ಅವರಿಗೆ ಫಿಕ್ಸ್? ಅಧಿಕೃತ ಘೋಷಣೆ ಮುನ್ನಾನೇ ಈಗ ಅಖಾಡಕ್ಕೆ ಇಳಿದಿದ್ದಾರೆ ಪದ್ಮರಾಜ್. ಅಧಿಕೃತ ಘೋಷಣೆ ಒಂದು ಬಾಕಿ ಉಳ್ಕೊಂಡಿದೆ, ಅದಕ್ಕೂ ಮುನ್ನವೇ ಪದ್ಮರಾಜ್ ಅವರು ಅಖಾಡಕ್ಕೆ ಇಳಿದು ಒಂದಷ್ಟು ಪ್ರಚಾರಕ್ಕೆ ಮುಂದಾಗಿದ್ದಾರೆ. ಮಂಗಳೂರಿನ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ದೇವರಿಗೆ ಪೂಜೆ ಸಲ್ಲಿಸುವ ಮೂಲಕ ಚುನಾವಣಾ ತಯಾರಿಯನ್ನ ಈಗ ಶುರು ಮಾಡಿದ್ದಾರೆ. ದಕ್ಷಿಣ ಕನ್ನಡ ಯಾವುದೇ ಹಿಂದುತ್ವದ ಭದ್ರ ಕೋಟೆಯಲ್ಲ, ಜನ ಬದಲಾವಣೆ ಕೇಳ್ತಿದ್ದಾರೆ. ಈ ಬಾರಿ ಕಾಂಗ್ರೆಸ್ ಗೆಲುವು ಪಕ್ಕಾ, ಧರ್ಮ ರಾಜಕಾರಣ ಸರಿ ಮಾಡುವಂತ ಕೆಲಸ ಆಗ್ಬೇಕು ಅಂತ ಪದ್ಮರಾಜ್ ಅವರು ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ಪದ್ಮರಾಜ್ ಅವರ ಜೊತೆ ಚಿಟ್ ಚಾಟ್ ಮಾಡಿದ್ದಾರೆ. ಪದ್ಮರಾಜ್ ಅವರು ಏನ್ ಹೇಳಿದ್ರು, ಯಾವ ರೀತಿ ಅಲ್ಲಿ ಈಗ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಚಾರ ಆಗ್ತಿದೆ, ಏನ್ ಮಾತನಾಡಿದ್ದಾರೆ ನೋಡೋಣ. ದಕ್ಷಿಣ ಕನ್ನಡ ಜಿಲ್ಲೆಯ ಚುನಾವಣಾ ರಣಕಣ ಅನ್ನುವಂಥದ್ದು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಬಿಜೆಪಿ ಒಬ್ಬ ಪ್ರಬಲ ಯುವ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದರೆ ಕಾಂಗ್ರೆಸ್ ಕೂಡ ಈ ಬಾರಿ ಪ್ರಯೋಗಕ್ಕೆ ಮುಂದಾಗಿದೆ. ಕಾಂಗ್ರೆಸ್ ಕೂಡ ಯುವ ಬಿಲ್ಲವ ಅಭ್ಯರ್ಥಿ, ಅದರಲ್ಲೂ ಕೂಡ ನ್ಯಾಯವಾದಿಗಳಾಗಿರುವಂತಹ ಪದ್ಮರಾಜ್ ಆರ್ ಅವರನ್ನ ಈ ಬಾರಿ ಚುನಾವಣಾ ಅಖಾಡಕ್ಕೆ ಇಳಿಸೋದು ಬಹುತೇಕ ಪಕ್ಕ ಆಗಿದೆ. ಇನ್ನೇನು ಅಧಿಕೃತವಾಗಿದ್ದು ಘೋಷಣೆ ಆಗಬೇಕು ಅಷ್ಟೇ. ಈ ಹೊತ್ತಲ್ಲೇ ಪದ್ಮರಾಜ್ ಅವರು ತಮ್ಮ ಆರಾಧ್ಯ ಕ್ಷೇತ್ರವಾಗಿರುವಂತಹ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರಕ್ಕೆ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ತನ್ನ ಮೂಲಕ ಒಂದು ರೀತಿಯ ಚುನಾವಣೆಯ ಪ್ರಚಾರವನ್ನ ಆರಂಭ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಬಗ್ಗೆ ಮಾತನಾಡೋದಕ್ಕಿಂತ ಮುಂದೆ ಪದ್ಮರಾಜ್ ಅವರು ಇದ್ದಾರೆ, ಅದನ್ನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈ ಬಾರಿ ಬಹುತೇಕ ತಮಗೆ ಟಿಕೆಟ್ ಕನ್ಫರ್ಮ್ ಅನ್ನುವಂತ ಮಾಹಿತಿ ಕೇಳಿ ಬರ್ತದೆ, ಅದೇ ಕಾರಣಕ್ಕೆ ತಾವು ಬಂದು ಪ್ರಾರ್ಥನೆ ಏನಾದರೂ ಮಾಡ್ತಾ ಇದ್ದಾರೆ? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಬಹುಶಃ ನನಗೆ ಇಲ್ಲಿ ಬಂದಿರುವಂತ ಭಕ್ತಾದಿಗಳನ್ನು ನೋಡಿ ನನಗೆ ಶಾಕ್ ಆಯ್ತು, ಏನಪ್ಪ ಇವತ್ತು ಇಷ್ಟು ಭಕ್ತಾದಿಗಳು ಇದ್ದಾರೆ ಅಂತ ಹೇಳಿ. ನಾನು ಯಾವುದೇ ಚುನಾವಣಾ ಪ್ರಚಾರಕ್ಕೋಸ್ಕರ ನಾನು ಬಂದದ್ದಲ್ಲ, ನನ್ನ ನಿತ್ಯದ ಭೇಟಿಯಂತೆ ನಾನು ಕ್ಷೇತ್ರಕ್ಕೆ ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡುವಂತ ಕೆಲಸಗಳನ್ನು ನಾನು ಮಾಡಿದ್ದೇನೆ. ಇವತ್ತು ಬೇರೆ ಚುನಾವಣೆ ಪ್ರಚಾರ ಅಂತ ಹೇಳಿ ನಾನು ಇವತ್ತು ಬಂದಿದ್ದಿಲ್ಲ ಇಲ್ಲಿಗೆ. ಘಟಾನುಘಟಿಗಳಿದ್ದಾರೆ ಕಾಂಗ್ರೆಸ್ ಅಲ್ಲಿ, ಆ ಪೈಕಿ ಪದ್ಮರಾಜ್ ಅವರಿಗೆ ಈ ಬಾರಿ ಟಿಕೆಟ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇದಕ್ಕೆ ಕಾರಣ ಏನು? ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ನಾನು ಮೊದಲೇ ಹೇಳಿದೆ, ಈ ದೇಶವನ್ನು ಕಟ್ಟಿದ ಪಕ್ಷ, ಈ ದೇಶಕ್ಕಾಗಿ ಸರ್ವವನ್ನು ತ್ಯಾಗ ಮಾಡಿ ಕಟ್ಟಿದಂತ ಬೆಳೆಸಿದಂತ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಜಾತಿ ಧರ್ಮ ಆಧಾರದಲ್ಲಿ ರಾಜಕಾರಣ ಮಾಡಿಲ್ಲ. ಕಾಂಗ್ರೆಸ್ ಪಕ್ಷ ರಾಜಕಾರಣ ಮಾಡಿದೆ ಯಾವುದು ವಿಚಾರದಲ್ಲಿ ಅಂದ್ರೆ, ಅಭಿವೃದ್ಧಿಯ ವಿಚಾರಗಳನ್ನು ಎತ್ತಿಕೊಂಡು ರಾಜಕಾರಣ ಮಾಡುತ್ತಿರುವಂಥದ್ದು ಕಾಂಗ್ರೆಸ್ ಪಕ್ಷ. ಈ ಇದನ್ನು ನಾವು ಕೂಡ ಪಾಲಿಸಿಕೊಂಡು ಬರ್ತಿರುವಂಥದ್ದು ಕಾಂಗ್ರೆಸ್ ಪಕ್ಷ ಜನರ ಭಾವನೆಗಳನ್ನು, ಜನರ ಭಾವನೆಗಳಿಗೆ ಬೆಲೆ ಕೊಟ್ಟು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂತ ಕೆಲಸಗಳನ್ನು ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಎಲ್ಲ ಕಡೆ ಅವರ ಸರ್ವೆಗಳನ್ನು ಮಾಡ್ತಾರೆ, ಆ ಪ್ರಕಾರ ಅವರು ಜನರ ಭಾವನೆಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನಗಳನ್ನು ಮಾಡಿರ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ನನಗೆ ಸೀಟ್ ಸಿಗ್ಬಹುದು ಅನ್ನುವಂತ ಒಂದು ಭರವಸೆ ನನ್ನಲ್ಲಿದೆ. ಈಗ ಜನಾರ್ದನ್ ಪೂಜಾರಿ ಅವರ ಬಳಿಕ ಇಲ್ಲಿ ಯಾವುದೇ ಕಾಂಗ್ರೆಸ್ ಮುಖಂಡರು ಗೆದ್ದಿಲ್ಲ. ಸೊ ಈ ಬಾರಿ ತಮಗೆ ಗೆಲುವು ಆಗ್ಬೋದಾ? ಹಿಂದುತ್ವದ ಭದ್ರ ಕೋಟೆ ಅಂತ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಕರೀತಾರೆ, ಅದನ್ನ ಭೇದಿಸುವುದಕ್ಕೆ ಪದ್ಮರಾಜ್ ಅವರು ಯಾವ ರೀತಿ ತಯಾರಿಯನ್ನ ಮಾಡ್ಕೊಂಡು? ಇದು ಯಾವುದೇ ಯಾರ ಭದ್ರ ಕೋಟೆ ಇಲ್ಲ, ಹಿಂದೆ ಇತ್ತಲ್ಲ, ಹಾಗೆ ಆಯ್ತಾಗಿದ್ರೆ ಇಲ್ಲಿ ಖಂಡಿತವಾಗ್ಲೂ ಈ ಬಾರಿ 100ಕ್ಕೆ 100 ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಇಲ್ಲಿ ವಿನ್ ಆಗ್ತಾರೆ. ಈ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಪದ್ಮರಾಜ್ ಅವರು ವಿನ್ ಆಗ್ತಾರೆ? ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ವಿನ್ ಆಗ್ಲಿಕ್ಕೆ ಅಂತ ಹೇಳಿದ್ರೆ, ನಾನು ಅಭ್ಯರ್ಥಿ ಆಗುವ ಮೊದಲು ನಾನೇ ಅಭ್ಯರ್ಥಿ ಅಂತ ಹೇಳಿ ನಾನು ವಿನ್ ಆಗ್ತೇನೆ ಅಂತ ಹೇಳಲಿಕ್ಕೆ ಆಗುದಿಲ್ಲಲ್ಲ. ಈಗ ಹೈಕಮಾಂಡ್ ಅವರು ನಿಮಗೆ ಕರೆ ಮಾಡಿ ತಮಗೆ ಟಿಕೆಟ್ ಆಗುತ್ತೆ, ರೆಡಿ ಆಗಿ ಈ ತರ ಏನಾದರೂ ಸಂದೇಶವನ್ನು ಕೊಟ್ಟಿದ್ದಾರೆ? ಪಾರ್ಟಿ ನೋಡಿ, ಪಾರ್ಟಿಯನ್ನು ಗೆಲ್ಲಿಸುವಂತಹ ಕೆಲಸ ಪ್ರತಿಯೊಬ್ಬ ಕಾರ್ಯಕರ್ತನದಾಗಿರುತ್ತೆ. ನಾವು ಚುನಾವಣೆ ಬಂದ ನಂತರ ಘೋಷಿಸಿದ ನಂತರ ನಾವು ಹೋಗಿ ಫೀಲ್ಡಿಗೆ ಹೋಗುವಂಥದ್ದಲ್ಲ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿ ನಿರಂತರ ಸಂಪರ್ಕವನ್ನು ಇಟ್ಕೊಳ್ಬೇಕಾಗಿದ್ದು ನಾಯಕರು ಎಂದುಕೊಂಡವರಂತ ಅವರ ಒಂದು ಕರ್ತವ್ಯವೂ ಕೂಡ ಆಗಿದೆ. ಆ ನಿಟ್ಟಿನಲ್ಲಿ ನಾಯಕರು ಕಾರ್ಯಕರ್ತನ ಇಟ್ಕೊಂಡು ನಾವು ಕೆಲಸಗಳನ್ನು ಮಾಡಲಿಕ್ಕೆ ಶುರು ಮಾಡಿದ್ದೇವೆ. ಅಭ್ಯರ್ಥಿಗಳು ಕಾಂಗ್ರೆಸ್ ಪಕ್ಷ ಯಾರು ಕೊಟ್ಟರು ನಾವು ಆ ನಿಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ತಯಾರಾಗಿದ್ದೇವೆ. ಸರ್, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗುವಂತಹ ಈ ಧರ್ಮ ರಾಜಕಾರಣಕ್ಕೆ ಸೆಡ್ಡು ಹೊಡೆಯೋದಕ್ಕೆ ತಾವು ಯಾವ ರೀತಿಯ ತಯಾರಿಗಳನ್ನ ಮಾಡಿಕೊಂಡಿದ್ದೀರಾ? ತಮ್ಮ ನಿಲುವುಗಳು ಏನು? ಈ ಧರ್ಮ ರಾಜಕಾರಣ ಏನು ನಡೀತಾ ಇದೆ, ಬಹುಶಃ ಇದನ್ನು ಸರಿ ಮಾಡ್ಲಿಕ್ಕೆ ಇರುವಂತಹ ದೊಡ್ಡ ಆಯುಧ ಅಂತ ಹೇಳಿದ್ರೆ ಅದು ಮಾಧ್ಯಮ. ಮಾಧ್ಯಮದವರು ಜನಗಳಿಗೆ ತಿಳಿ ಹೇಳುವಂತಹ ಕೆಲಸಗಳನ್ನು ಮಾಡಬೇಕು. ನಾವು ಪ್ರಜಾಪ್ರಭುತ್ವದ ಬಹುಮುಖ್ಯವಾದಂತ ಅಂಗ ಯಾವುದು ಅಂತ ಕೇಳಿದ್ರೆ ಒಂದು ಪತ್ರಿಕೋದ್ಯಮ ಕೂಡ ಅದರಲ್ಲಿ ಬರುತ್ತೆ. ಪತ್ರಕರ್ತರ ಜವಾಬ್ದಾರಿ ಕೂಡ ಬಹಳಷ್ಟು ಇದೆ. ಬಹುಶಃ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಈಗಿನ ಯುವಕ ನನ್ನ ಪತ್ರಕರ್ತ ಮಿತ್ರನ ನೋಡಿದಾಗ ಸಂತೋಷ ಆಗುತ್ತೆ. ನಿಮ್ಮಲ್ಲಿಯೂ ಕೂಡ ಈ ಜಿಲ್ಲೆಯಲ್ಲಿ ಆಗುತ್ತಿರುವಂತಹ ಕೆಲವೊಂದು ಘಟನೆಗಳು ಯಾರಿಗೂ ಕೂಡ ಮನಸ್ಸಿಗೆ ನೆಮ್ಮದಿ ಇಲ್ಲ ಅನ್ನುವಂಥ ಭಾವನೆ ನಿಮ್ಗಳಿಗೆಲ್ಲರಿಗೂ ಇದೆ ಅನ್ನುವಂಥದ್ದು ನನಗೆ ಕೂಡ ತಿಳಿದಿದೆ. ಆದ್ರಿಂದ ಈ ಧರ್ಮ ರಾಜಕಾರಣವನ್ನು ಇಲ್ಲಿ ಯಾರು ಮಾಡ್ತಾರೆ, ಇದನ್ನು ಮುಂದುವರಿಸುವುದಂತೆ ತಡೆಯುವಂತಹ ಒಂದು ಕೆಲಸ ನಿಮ್ಮ ಮುಖಾಂತರ ಆಗ್ಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಎಸ್, ಇದಿಷ್ಟು ಕಾಂಗ್ರೆಸ್ ಸಂಭಾವ್ಯ ಅಭ್ಯರ್ಥಿ ಪದ್ಮರಾಜ್ ಅವರ ಮಾತು. ಕ್ಯಾಮರಾ ಪರ್ಸನ್ ವೀರೇಶ್ ಕಡ್ಲಿಕೊಪ್ಪ ಜೊತೆ ಆದಿತ್ಯ ಟಿವಿ 5 ಮಂಗಳೂರು.